ಮಾನ್ಯ ಸಚಿವರಾದ ಭೈರತಿ ಸುರೇಶ್ ರವರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಖಂಡನಾರ್ಹ. ಮಾನ್ಯ ಸಚಿವರಿಗೆ ಅಧಿಕಾರದ ಮದ ತಲೆ ಏರಿದಂತೆ ಕಾಣ್ತಾ ಇದೆ. ಒಂದು ಹೇಳಿಕೆ ಕೊಟ್ಟ ಕೇಂದ್ರ ಸಚಿವರ ವಿರುದ್ಧವಾಗಿ ಮೈತ್ರಾದೇವಿಯವರ ವಿಚಾರದಲ್ಲಿ ಅವರ ಸಾವಿನಲ್ಲಿ ಇವರ ಕೈವಾಡ ಇದೆ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದೀರಲ್ಲ, ನಿಮ್ಮ ನಿಮ್ಮ ಈ ಮನಸ್ಥಿತಿಗೆ ಏನಂತ ಹೇಳಬೇಕು? ಮುಖಂಡರಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ನಿಮ್ಮ ವಿರುದ್ಧವಾಗಿ ಮೊಕದ್ದಮೆಯನ್ನು ಹೂಡ್ತಕ್ಕಂಥದ್ದು, ನಿಮಗೆ ಚೀಮಾರಿ ಆಗ್ತಕ್ಕಂಥದ್ದು, ರಾಜ್ಯದಲ್ಲಿ ತಾವು ಎಲ್ಲೇ ವಿಸಿಟ್ ಮಾಡಿದ್ರೂ ಕೂಡ ನಿಮಗೆ ಜನ ಚೀಮಾರಿ ಹಾಕುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಇವತ್ತು ಪ್ರೇರೇಪಣೆ ಮಾಡಬೇಕಾಗ್ತದೆ. ಯಾಕೆ ಅಂತಂತಂದರೆ, ಒಬ್ಬ ಗೌರವಾನ್ವಿತ ಕೇಂದ್ರ ಸಚಿವರ ವಿರುದ್ಧವಾಗಿ ಹೇಳಿಕೆ ಕೊಟ್ಟ ತಕ್ಷಣ ಇಂತಹ ಅಪಮಾನಕರವಾದ ಹೇಳಿಕೆಗಳನ್ನು ತಾವು ಕೊಡ್ತಿರಲ್ಲ, ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದ್ದು, ಒಂದು ಹೆಣ್ಣಿನ ಬಗ್ಗೆ ನಿಮಗೆ ಇರ್ತಕ್ಕಂಥ ಧೋರಣೆ ಏನು ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಸಂಸ್ಕೃತಿ? ಇದು ಮುಖ್ಯಮಂತ್ರಿಗಳು ನಿಮಗೆ ಈ ರೀತಿ ಪ್ರೇರೇಪಣೆ ಕೊಟ್ಟಿದ್ದಾರ? ನಿಮ್ಮ ಮನಸ್ಥಿತಿಗೆ ಧಿಕ್ಕಾರವಿರಲಿ. ಇಂತಹ ಹೇಳಿಕೆಗಳನ್ನು ಕೊಡ್ತಕ್ಕಂಥ ನಿಮ್ಮನ್ನು ಜನ ಸಹಿಸೋದಿಲ್ಲ, ಇಡೀ ಹೆಣ್ಣು ಕುಲ ನಿಮಗೆ ಶಾಪ ಆಗ್ತದೆ. ತಕ್ಷಣ ಈ ಒಂದು ಹೇಳಿಕೆಯನ್ನು ವಾಪಸ್ ಪಡೀಬೇಕು ಮತ್ತು ಕ್ಷಮೆ ಕೇಳಬೇಕು. ಇಲ್ಲವಾದರೆ ಇಡೀ ಹೆಣ್ಣು ಕುಲಕ್ಕೆ ನೀವು ಅಪಮಾನ ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.